ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಿಮಿ ಜೊತೆ. ಇವತ್ತಿನ ವಿಡಿಯೋದಲ್ಲಿ ನೀವು ನಮ್ಮ ಆಯುಧ ಪೂಜೆ ಹಾಗೂ ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ಟೆಂಪಲ್ ಅನ್ನ ನೋಡಬಹುದು. ಇವತ್ತು ನಮ್ದು ವರ್ಕ್ಶಾಪ್ ಅಲ್ಲಿ ಆಯುಧ ಪೂಜೆ ಮಾಡ್ತಾ ಇದ್ದೇವೆ. ನನ್ನ ನಿಮ್ಮಿಸ್ ಫ್ಯಾಮಿಲಿ, ಇವರು ರೋಹಿಣಿ, ನಾನು ಇಲ್ದಾಗ ನಮ್ದೆಲ್ಲ ಒಂದು ಬಿಸ್ನೆಸ್ ನೋಡ್ಕೊಂಡಿದ್ದೀವಿ. ಇವರೇ ಶಂಕರಣ್ಣ, ವರ್ಕ್ಶಾಪ್ ಇದೆ ಹೆಡ್ ಇವರೇ. ಏನಾದ್ರು ಬೈಯೋದಿದ್ದು ಇವರಿಗಿಬ್ರು, ಪಾಪ ಇವರಿಬ್ರು ಬೈಗೊಳ್ಳೋದಿರೋದು ಯಾವಾಗಲೂ. ಇದು ಪುಷ್ಪ ಇವರು, ಇವರು ಸವಿತಾ ಇವರು, ಪಾರ್ಲರ್ ನೋಡ್ಕೊಳ್ಳೋದು ಇವರೇ ಹೇಮಾ ಅವರು. ಇವರು ನಮ್ಮ ಆಯುಧ ಪೂಜೆ ಮುಗಿಸಿ ನಾವು ಉಚಿಲದಲ್ಲಿರುವ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ನೋಡ್ಲಿಕ್ಕೆ ಹೋದ್ವಿ. ಅಲ್ಲಿ ನವರಾತ್ರಿನ ತುಂಬ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಅದರದೇ ಫಸ್ಟ್ ಟೈಮ್ ನಮ್ಮ ಉಡುಪಿಯಲ್ಲಿ ಈ ನವದುರ್ಗೆಯರ ವಿಗ್ರಹವನ್ನ ಒಂದು ಸ್ಥಾಪಿಸಿದ್ರು. ಈ ಒಂದು ಟೆಂಪಲ್ ಅನ್ನ ಒಮ್ಮೆ ಆದ್ರೂ ನೀವು ನೋಡಲೇಬೇಕು. ಅಷ್ಟು ಸುಂದರವಾದ ಟೆಂಪಲ್ ಇದು. ಹೊರಗಡೆಯಿಂದ ಎಷ್ಟು ಸುಂದರವಾಗಿದೆಯೋ ಒಳಗಡೆಯಿಂದ ಕೂಡ ಅಷ್ಟೇ ಸುಂದರವಾಗಿದೆ ಈ ಟೆಂಪಲ್. ಉದ್ಯಾವರದ ಶ್ರೀ ದಿವಂಗತ ಸದ್ಯ ಸಾಹುಕಾರ ಅವರು ಉಚ್ಚಿಲದಲ್ಲಿ 14 ಎಕರೆ ಒಂದು ಜಾಗವನ್ನು ಒಂದು ಪರ್ಚೇಸ್ ಮಾಡಿ ಅದನ್ನು ದಕ್ಷಿಣ ಭಾಗದ ಮೊಗವೀರ ಮಹಾಜನ ಸಂಘಕ್ಕೆ ದಾನ ಮಾಡ್ತಾರೆ. ಈ ಒಂದು 14 ಎಕರೆ ಭೂಮಿಯಲ್ಲಿ 6 ಎಕರೆ ಒಂದು ಜಾಗ ಏನಿದೆಯಲ್ಲ ಅದರಲ್ಲಿ ದೇವಸ್ಥಾನವನ್ನು ಕಟ್ಟಲಾಗುತ್ತೆ. ನಾವು ಹೋದಾಗ ಮಧ್ಯಾಹ್ನ ಒಂದು 12 ಗಂಟೆ ಹೊತ್ತಾಗಿತ್ತು. ತುಂಬ ಬಿಸಿಲಿತ್ತು, ಕಣ್ಣೇ ಓಪನ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ನಾನಂತೂ ನನ್ನ ಸನ್ಗ್ಲಾಸನ್ನು ಕಾರಲ್ಲೇ ಬರ್ತ್ಬಿಟ್ಟಿದ್ದೆ. ಆಯುಧ ಪೂಜೆ ಆಗಿತ್ತಲ್ವಾ, ಅದರಿಂದ ತುಂಬ ರಶ್ ಇತ್ತು ಆ ದಿವಸ. ಒಳಗೆ ಹೋಗ್ಲಿಕ್ಕೆ ದೊಡ್ಡ ಕ್ಯೂ ಇತ್ತು. ಹೇಗೋ ಕಷ್ಟಪಟ್ಟು ಒಳಗೆ ಹೋಗಿ ಬಂದ್ವಿ ನಾವು. ಅಲ್ಲಿ ಊಟದ ವ್ಯವಸ್ಥೆ, ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಇತ್ತು. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಮ್ಮ ಉಡುಪಿಯಲ್ಲಿ ಈ ಒಂದು ಮಹಾಲಕ್ಷ್ಮಿ ಟೆಂಪಲಲ್ಲಿ ನವದುರ್ಗೆಯರ ವಿಗ್ರಹವನ್ನು ಇಟ್ಟಿದ್ದಾರೆ. ನಮ್ಮ ಉಡುಪಿಯಲ್ಲಿ ಬೇರೆ ಎಲ್ಲಿಯೂ ಈ ಥರ ಒಂದು ನವದುರ್ಗೆಯರನ್ನು ಇಡೋದಿಲ್ಲ. ಮಂಗಳೂರಿನ ಕುದ್ರೋಳಿ ದೇವಸ್ಥಾನದಲ್ಲಿ ಈ ಥರ ನವದುರ್ಗೆಯರನ್ನು ನಾವು ನೋಡಬಹುದು. ಆದರೆ ಉಡುಪಿಯಲ್ಲಿ ಫಸ್ಟ್ ಟೈಮ್ ಈ ಥರ ನವದುರ್ಗೆಯರ ಒಂದು ವಿಗ್ರಹವನ್ನು ಇರಿಸಿದ್ದಾರೆ. ಇದಂತೂ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು. ಈ ದೇವರ ಮೂರ್ತಿಗಳನ್ನು ಯಾವ ರೀತಿಯಾಗಿ ಒಂದು ಮಾಡಿದ್ದಾರೆ ಅಂತ ಹೇಳಿದರೆ, ನಮ್ಮ ಎದುರು ದೇವರು ಬಂದು ಕೂತಂಥ ಒಂದು ಅನುಭವ ಅದನ್ನು ನೋಡಿದಾಗ ನಮ್ಗೆ ಆಗ್ತಿತ್ತು. ರಾತ್ರಿಯ ಇದರ ಲೈಟಿಂಗ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಅದಕ್ಕೋಸ್ಕರ ನಾನು ರಾತ್ರಿ ಪುನಃ ಇನ್ನೊಮ್ಮೆ ಹೋದೆ. ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ರಾತ್ರಿ ಒಂದು ವ್ಯೂ ತೋರಿಸೋಣ, ರಾತ್ರಿ ಹೊತ್ತು ಕೂಡ ಹೋಗಿ ಶೂಟಿಂಗ್ ಮಾಡಿದೆ. ಈ ವಿಡಿಯೋನ ಅಪ್ಲೋಡ್ ಮಾಡುವಾಗ ದೀಪಾವಳಿ ಕೂಡ ಮುಗಿದಿರುತ್ತೆ. ಆದರೂ ಪರವಾಗಿಲ್ಲ, ನಾನು ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ತುಂಬ ಲೇಟ್ ಆಯಿತು. ನನಗೆ ಜ್ವರ ಬಂದು ನನ್ನ ವಾಯ್ಸ್ ಕೂಡ ಹೋಗಿತ್ತು, ವಾಯ್ಸ್ ಓವರ್ ಕೂಡ ಕೊಡಲಿಕ್ಕಾಗಿರಲಿಲ್ಲ. ಅಷ್ಟೊತ್ತಿಗೆ ದೀಪಾವಳಿ ಹಬ್ಬನೂ ಬಂದಿತ್ತು, ಅದರ ತಯಾರಿಯಲ್ಲಿ ನಾನು ಬ್ಯುಸಿ ಆದರೆ ಇದರ ಎಡಿಟಿಂಗ್ ಹಾಗೆ ಉಳಿದೋಗಿತ್ತು. ಆದರೂ ಪರವಾಗಿಲ್ಲ ಅಂತ ಹೇಳಿಕೊಂಡು ನಾನು ಈ ವಿಡಿಯೋವನ್ನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಎನಿಸ್ತೇನೆ. ಮತ್ತೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ನಾನು ಇದೊಂದು ಮಧ್ಯಾಹ್ನದ ವಿಡಿಯೋ ಮಾಡಿದ್ದೇನೆ. ಇವಾಗ ರಾತ್ರಿ ಹೇಗೆ ಕಾಣುತ್ತೆ ಅಂತ ನನಗೆ ನನ್ನ ವ್ಯೂವರ್ಸ್ಗೆ ತೋರಿಸ್ಬೇಕಿತ್ತು. ಸೊ ಅದಕ್ಕೆ ರಾತ್ರಿ ಹೊತ್ತು ಬಂದಿದ್ದೇನೆ. ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ, ಲೈಟಿಂಗ್ಸ್ಗಳು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಬಹುಶಃ ನನ್ನ ವಾಯ್ಸ್ ತುಂಬ ನಿಮಗೆ ಕೇಳದೇ ಇರಬಹುದು, ಯಾಕಂದರೆ ನಾಯ್ಸ್ ಜಾಸ್ತಿ ಇದೆ. ಸೊ ನಾನು ಗಟ್ಟಿಯಾಗಿ ಮಾತಾಡ್ತಾ ಇದ್ದೇನೆ, ಬಟ್ ತುಂಬ ಆ ಕಡೆ ಈ ಕಡೆ ತುಂಬ ಡಿಸ್ಟರ್ಬೆನ್ಸ್ ಇದೆ. ನೋಡಿ ಹೇಗಿದೆ ಅಂತ ಹೇಳಿ. ನೀವು ನೋಡಿದ್ರೆ ಹಿಂದ್ಗಡೆ ಇದೆ ವಿವೋ, ಸೈಡ್ ವಿವೋ. ಇದರ ಎಂಟ್ರೆನ್ಸ್ ಆ ಕಡೆ ಇದೆ, ಮುಂದ್ಗಡೆ ಇದೆ. ಅಲ್ಲಿ ಫೋಟೋ ವಿಡಿಯೋ ಅಲೌ ಇಲ್ಲ.
ಪ್ರಸಾದ ಹಣ್ಣು ಕಾಯಿ ಪ್ರಸಾದ ಎಲ್ಲ ಇಲ್ಲಿ ಕೊಡ್ತಾರೆ. ಈ ಕಡೆ ಕಾಣ್ತಾ ಇದ್ದಾರೆ ಅಲ್ಲಿ. ಲೈಟಿಂಗ್ ಇದೆಯಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ, ತುಂಬಾ ಚೆನ್ನಾಗಿದೆ. ಈಗ ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೇನೆ, ಅಲ್ಲಿ ವಿಡಿಯೋ ತೆಗಿಲಿಕ್ಕಿಲ್ಲ. ಸೊ ಇಷ್ಟರವರೆಗೆ ವಿಡಿಯೋ ತೆಗಿಬಹುದು ನಾವು. ಇದರಲ್ಲಿ ಮೇಲೆ ಸುತ್ತಲೇ ಕೆಲಸ ಇದೆ, ವಾಯ್ಸ್ ಕೇಳದೇ ಇರ್ಬೋದು. ನನ್ನ ಬ್ಯಾಕ್ ಸೈಡ್ ನೋಡಬಹುದು ಎಷ್ಟು ಬ್ಯೂಟಿಫುಲ್ ಆದ ಒಂದು ಟೆಂಪಲ್ ಇದೆ. ಗೋಪುರನೂ ಅಷ್ಟು ಚೆನ್ನಾಗಿದೆ, ಟೆಂಪಲ್ ನ ಹೊರಗಡೆ ಎಷ್ಟು ಚೆನ್ನಾಗಿದೆ, ಒಳಗಡೆ ಅಷ್ಟೇ ಚೆನ್ನಾಗಿದೆ. ಆದ್ರೆ ಒಳಗಡೆ ಯಾವುದೇ ವಿಡಿಯೋ ತೆಗೆಯೋದು ಅಥವಾ ಫೋಟೋ ತೆಗೆಯೋದು ಅಲೌ ಇಲ್ಲ. ಸೊ ಯಾವುದೇ ಫೋಟೋಗಳನ್ನ ಒಳಗೆ ತೆಗಿಬಾರ್ದು. ಸೊ ಅದಕ್ಕೋಸ್ಕರ ನಾನು ಹೊರಗಡೆ ನಿಂತುಕೊಂಡು ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಎಷ್ಟು ಚೆನ್ನಾಗಿದೆ ನಮ್ದು, ನನಗೆ ಕರ್ನಾಟಕದಲ್ಲಿ ನೋಡಿದ ಪ್ರಕಾರ ಇಂತಹ ಒಂದು ಟೆಂಪಲ್ ಎಲ್ಲಿಯೂ ಇಲ್ಲ ಅಂತಲೇ ಹೇಳ್ಬಹುದು. ಈ ಒಂದು ಟೆಂಪಲ್ ಗೆ ಖಂಡಿತ ವಿಸಿಟ್ ಕೊಡಿ, ಇಲ್ಲಿ ಬಂದ್ರೆ ನೀವು ಖಂಡಿತವಾಗಿ ನಿರಾಸೆಗೊಳ್ಳಲ್ಲ. ಅಷ್ಟು ಚೆನ್ನಾಗಿದೆ ಆ ಒಂದು ಒಳ್ಳೆ ಕೆತ್ತನೆ ಕೆಲಸ, ಒಳ್ಳೆಯ ಒಂದು ಕೆತ್ತನೆ ಕೆಲಸ ನಿಮ್ಗೆ ನೋಡಿ ಸಿಗುತ್ತೆ. ಅದು ಒಂದು ಕಲ್ಲಿನ ಕೆತ್ತನೆ ಆಗಿರ್ಬೋದು ಅಥವಾ ಒಂದು ಮರದ ಕೆತ್ತನೆ ಕೆಲಸ ಆಗಿರ್ಬೋದು. ನಂಗೆ ಇಲ್ಲಿ ಬಂದು ತುಂಬಾ ಖುಷಿ ಆಯ್ತು. ಹಗಲಲ್ಲಿ ಯಾವ ತರ ಕಾಣುತ್ತೆ ಅಂದ್ರೆ ಅದ್ರ ವಿಡಿಯೋನು ತೆಗ್ದಿದ್ದೇನೆ, ರಾತ್ರಿ ಹೇಗೆ ಕಾಣುತ್ತೆ ಅದ್ರ ವಿಡಿಯೋದಲ್ಲಿ ತೆಗ್ದಿದ್ದೇನೆ ನಾನು. ಅಷ್ಟು ಚೆನ್ನಾಗಿದೆ, ನನ್ನ ಜೊತೆ ನನ್ನ ಹಸ್ಬೆಂಡ್ ಕೂಡ ಇದ್ದಾರೆ. ನಿಮ್ಗೆ ಹೇಗನ್ನಿಸ್ತು? ಬ್ಯೂಟಿಫುಲ್ ಟೆಂಪಲ್ ಈ ಉಡುಪಿ ರೀಜನ್ ಅಲ್ಲಿ. ಇಂತ ಒಂದು ಟೆಂಪಲ್ ಕರ್ನಾಟಕದಲ್ಲಿ ಇಲ್ಲ ಅಂತ ಹೇಳ್ಬೋದು, ಯಾಕಂದ್ರೆ ಇದೊಂದು ಡಿಫ್ರೆಂಟ್. ಕರ್ನಾಟಕದಲ್ಲಿ ಈಗ ತುಂಬಾ ಟೆಂಪಲ್ಗಳು ತುಂಬಾ ಚೆನ್ನಾಗಿರುವಂತದ್ದು ಇದೆ, ಆದ್ರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಕೆಲವೊಂದು ಕಡೆ ಬರೀ ನಾವು ಒಂದು ಕಲ್ಲಿನ ಕೆತ್ತನೆಯನ್ನ ನೋಡಬಹುದು, ಅಥವಾ ಕೆಲವೊಂದು ಟೆಂಪಲ್ಗಳಲ್ಲಿ ಬರೀ ಮರದ ಕೆತ್ತನೆ ಕೆಲಸವನ್ನ ನೋಡಬಹುದು. ಇಲ್ಲಿ ಮರದ ಕೆತ್ತನೆ ಹಾಗೂ ಒಂದು ಕಲ್ಲಿನ ಕೆತ್ತನೆಯ ಕೆಲಸಗಳನ್ನ ಒಟ್ಟಿಗೆ ನೋಡಬಹುದು. ಅಲ್ಲ ಸಾಲಿಗ್ರಾಮ ಅಲ್ಲ, ಆನೆಗುಡ್ಡೆ ಹತ್ರ ಒಂದು ಟೆಂಪಲ್ ಇದೆ ಅಲ್ಲಿ. ಅದು ತುಂಬಾ ಚೆನ್ನಾಗಿದೆ, ಅಲ್ಲಿ ಒಮ್ಮೆ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಬಟ್ ಇಲ್ಲಿ ಮರದ ಕೆತ್ತನೆ ಚೆನ್ನಾಗಿದೆ, ಒಂದು ಕಲ್ಲಿನ ಕೆತ್ತನೆ ತುಂಬಾ ಚೆನ್ನಾಗಿದೆ, ತುಂಬಾ ನೀಟಾಗಿ ವರ್ಕ್ ಮಾಡಿದ್ದಾರೆ. ಬಹುಶಃ ಹೇಳ್ತಾರಲ್ಲ ಒಂದು ಕಣ್ಣಿಗೆ ಹಬ್ಬ ಅಂತ ಹೇಳ್ತಾರ, ಹೌದು ಹಾಗೆ ಹೇಳ್ಬೋದು. ಸೊ ಇದ್ರಲ್ಲಿ ಇವತ್ತು ಎರಡನೇ ದಿವಸ ಬಂದಿದ್ದು, ಹಗಲ ಹೊತ್ತು ಹೇಗೆ ಕಾಣುತ್ತೆ ಅಂತ ಅದರ ವಿಡಿಯೋ ಸಪರೇಟ್ ಅದರ ವಿಡಿಯೋ ಕೂಡ ಮಾಡಿದ್ದೇನೆ. ಸೊ ನನ್ನ ಫಸ್ಟ್ ಪಾರ್ಟ್ ಅಲ್ಲಿ ನೀವು ಅದನ್ನ ನೋಡ್ತಾ ಇದ್ದೀರಾ. ಇಲ್ಲಿ ರಿನೋವೇಷನ್ ಆದ್ಮೇಲೆ ತುಂಬಾ ಚೆನ್ನಾಗಿ ಈ ಟೆಂಪಲ್ ಅನ್ನ ಮಾಡಿದ್ದಾರೆ. ಇದರಲ್ಲಿ ತುಂಬಾ ದೊಡ್ಡ ಟೆಂಪಲ್, ಅದ್ರ ಒಳಗಡೆ ಟೆಂಪಲ್ ನ ಒಂದು ಎಷ್ಟು ದೊಡ್ಡದಿದೆಯೋ ಅದ್ರ ಹೊರಗಡೆ ಇದು ಒಂದು ಬಾಗ್ ಕೂಡ ಅಷ್ಟೇ ದೊಡ್ಡದಾಗಿದೆ. ಪಾರ್ಕಿಂಗ್ ಅಂತೂ ಸೂಪರ್ ಆಗಿದೆ, ಎಷ್ಟು ವೆಹಿಕಲ್ಸ್ ಒಂದು 100 ವೆಹಿಕಲ್ ಅನ್ನ ಪಾರ್ಕ್ ಮಾಡೋಷ್ಟು ದೊಡ್ಡದಾದ ಒಂದು ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಈ ಟೆಂಪಲ್ ನಿಮ್ಗೆ ಮೇನ್ ರೋಡಲ್ಲೇ ಸಿಗುತ್ತೆ. ಸೊ ಅದೊಂದು ಯಾರಿಗಾದ್ರೂ ಬರೋರಿಗೆ ತುಂಬಾ ಸುಲಭ ಆಗುತ್ತೆ. ಉಡುಪಿ ಮಂಗಳೂರಿಂದ ಉಡುಪಿ ಕಡೆಗೆ ಬರುವಾಗ ಬಲ್ಭಾಗದಲ್ಲಿ ಮೇನ್ ರೋಡಲ್ಲೇ ಸಿಗುತ್ತೆ. ಸೊ ಬರ್ಲಿಕ್ಕೂ ಸುಲಭ,
ಈ ಒಂದು ಟೆಂಪಲ್ ಸುತ್ತಮುತ್ತಲೂ ನಿಮ್ಗೆ ಬಂದ್ರೆ ನಿಮ್ಗೆ ಬೇಕಾದ ಒಂದು ಹೋಟೆಲ್ ಆಗಿರ್ಬೋದು, ಒಂದು ವಾಶ್ರೂಮ್ ಆಗಿದೆಲ್ಲವೂ ವ್ಯವಸ್ಥೆ ಇದೆ ಇಲ್ಲಿ. ಸೊ ಏನು ಈ ಟೆಂಪಲ್ ತುಂಬಾ ಇಂಟೀರಿಯರ್ ಇಲ್ಲ, ಮೈನ್ ರೋಡ್ ಅಲ್ಲೇ ಇದೆ. ಸೊ ಬರ್ಲಿಕ್ಕೂ ಸುಲಭ. ಖಂಡಿತವಾಗಿ ಈ ಟೆಂಪಲ್ಗೆ ಒಮ್ಮೆ ಬನ್ನಿ, ನಮ್ಮ ಉಡುಪಿಗೆ ಬನ್ನಿ, ಉಡುಪಿಗೆ ವಿಸಿಟ್ ಮಾಡಿ. ಇಲ್ಲಿ ಬ್ಯೂಟಿಫುಲ್ ಆದ ಟೆಂಪಲ್ ಗಳಿವೆ, ಬೀಚ್ ಗಳಿವೆ, ಒಮ್ಮೆ ಬಂದು ನೋಡಿ ಅಂತ ಹೇಳ್ತೇನೆ ನಾನು. ಗೋಡೆಯಲ್ಲಿ ನೋಡಬಹುದು ಇಲ್ಲಿ ರಾಮ ಹುಟ್ಟಿದಲ್ಲಿನಿಂದ ಕೊನೆಯ ತನಕದ ಅವ್ರದ್ದು ಏನಂತೂ ಒಂದು ಕತೆ ಇದೆ ಅಲ್ಲ, ರಾಮಾಯಣದ ಕಥೆಯನ್ನ ಬ್ಯೂಟಿಫುಲ್ ಆಗಿ ಒಂದು ಕಲ್ಲಿನಲ್ಲಿ ಕೆತ್ತನೆ ಮಾಡಿದ್ದಾರೆ. ರಾಮ ಹುಟ್ಟುವ ಮುಂಚೆ ಅವ್ರು ಹೇಗೆ ಯಾಗ ಮಾಡ್ತಾರೆ, ಜೀರ್ಣ ಹೇಗೆ ಪ್ರಾರ್ಥನೆ ಮಾಡ್ತಾರೆ, ಆಮೇಲೆ ರಾಮ ಹುಟ್ಟಿದ್ಮೇಲೆ ರಾಮ ಆಮೇಲೆ ಶ್ರೀರಾಮ ದೇವರು ಅವರೊಂದು ಏನು ವಿದ್ಯೆ ಕಲಿಯಲಿಕ್ಕೆ ಹೋಗ್ತಾರೆ ಅಲ್ಲಿಂದ. ಆಮೇಲೆ ಈಗ ನೋಡು ಕೈಕೇಯಿ ಸಿಗೋದು, ಕೈಕೇಯಿದು. ಆಮೇಲೆ ಇಲ್ಲಿ ನೋಡಿ ದಶರಥ ರಾಮ ಶ್ರೀರಾಮ ಒಂದು ಕಾಡಿಗೆ ಹೋದಾಗ ದಶರಥ ಯಾವ ರೀತಿ ಒಂದು ಬೇಜಾರಲ್ಲಿ ಕೂತಿರ್ತಾರೆ, ಯಾವ ರೀತಿ ಅವರ ದುಃಖವನ್ನು ತೋರ್ತಾರೆ, ಅದರ ಬಗ್ಗೆ ಒಂದು ಕಲ್ಲಿನ ಕೆತ್ತನೆಯನ್ನು ನೋಡಬಹುದು. ಇಲ್ಲಿ ವನವಾಸಕ್ಕೆ ಹೊರಟಾಗ ರಾಮ ಸೀತೆ ಲಕ್ಷ್ಮಣ ಅವ್ರದ್ದೊಂದು ಕೆತ್ತನೆ ಕಲಿಸ್ತಾರೆ. ಅಂದ್ರೆ ಪೂರ್ತಿ ಒಂದು ರಾಮಾಯಣವನ್ನ ಈ ಒಂದು ಕಲ್ಲಿನಲ್ಲಿ ಕೆತ್ತನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ನಾವು ಹಳೆಯ ಟೆಂಪಲ್ಗಳಿಗೆ ಹೋದಾಗ ಇದೇ ತರದ ಒಂದು ಕೆತ್ತನೆ ಕೆಲಸ ಕೆಳಗಡೆ ಈ ತರ ಮಾಡಿರುತ್ತಲ್ಲ, ಅದೇ ತರ ಒಂದು ಕೆಲಸವನ್ನ ಇಲ್ಲಿ ಗೋಡೆಗಳಲ್ಲಿ ಮಾಡಿದ್ದಾರೆ, ದೊಡ್ಡದಾಗಿ ಮಾಡಿದ್ದಾರೆ. ಇದು ತುಂಬಾ ಇಷ್ಟ ಆಯ್ತು ಈ ಟೆಂಪಲ್ ಅಲ್ಲಿ ಪೂರ್ತಿ ಗೊಳಗಲ್ಲಿ ಈ ತರ ಒಂದು ಕೆತ್ತನೆ ಕೆಲಸ ಮಾಡಿದ್ದಾರೆ. ನಮ್ಮ ಹಿಂದೆ ನೋಡಬಹುದು ಒಂದು ಗೋಪುರ ಎಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಸೊ ಈ ಒಂದು ಟೆಂಪಲ್ ಅನ್ನ ರೆನೋವೇಟ್ ಮಾಡಿದ್ಮೇಲೆ ಉಡುಪಿಗೆ ಇನ್ನೊಂದು ಕಳೆ ಬಂದಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಉಡುಪಿಯಲ್ಲಿ ಬ್ಯೂಟಿಫುಲ್ ಆದ ಹಲವಾರು ಟೆಂಪಲ್ ಗಳಿವೆ, ಬೀಚ್ ಗಳಿವೆ, ಅದರಲ್ಲಿ ಈ ಒಂದು ಟೆಂಪಲ್ ಕೂಡ ಇವಾಗ ಆಡ್ ಆಯ್ತು. ತುಂಬಾ ಇಲ್ಲಿ ಮಂಗಳೂರಲ್ಲಿ ಯಾವ ತರ ಒಂದು ಕುದ್ರೋಳಿ ಅಂದ್ರೆ ಗೋಕರ್ಣನಾಥೇಶ್ವರ ಟೆಂಪಲ್ ಅಲ್ಲಿ ಯಾವ ತರ ಒಂದು ದಸರಾವನ್ನ ವಿಜೃಂಭಣೆಯಿಂದ ಒಂದು ಆಚರಿಸ್ತಾರಲ್ಲ, ಅಷ್ಟೇ ಒಂದು ಗ್ರ್ಯಾಂಡ್ ಆಗಿ ನಮ್ಮ ಉಚ್ಚಿಲದಲ್ಲಿ ನಮ್ಮ ಉಡುಪಿಯಲ್ಲಿ ಕೂಡ ಇವಾಗ ಆಚರಿಸ್ತಾ ಇದ್ದಾರೆ. ಸೊ ಅದರ ಮೆರವಣಿಗೆ ಕೂಡ ಬ್ಯೂಟಿಫುಲ್ ಆಗಿದೆ. ಸೊ ನನ್ನ ಮುಂದಿನ ಭಾಗದಲ್ಲಿ ಅದನ್ನು ನೀವು ನೋಡಬಹುದು. ಉಚ್ಚಿಲದ ಮಹಾಲಕ್ಷ್ಮಿ ಟೆಂಪಲ್ ನಲ್ಲಿ ನವ ದುರ್ಗೆಯರನ್ನ ಕುತ್ಕೊಳಿಸಿದ್ದಾರೆ. ಸೊ ಅದರ ಮೆರವಣಿಗೆ ಕೂಡ ಇದೆ, ಬ್ಯೂಟಿಫುಲ್ ಆಗಿದೆ. ಒಂದು 100 ಟ್ಯಾಬ್ಲೋಗಳಿವೆ ಅಂತೆ. ಸೊ ಒಂದು ತುಂಬಾ ಗ್ರ್ಯಾಂಡ್ ಆಗಿ ಅದರ ಒಂದು ಪ್ರೊಸೆಷನ್ ಹೋಗ್ತಾ ಇದೆ. ಸೊ ಅದನ್ನು ಕೂಡ ನನ್ನ ಮುಂದಿನ ವಿಡಿಯೋದಲ್ಲಿ ನೀವು ನೋಡಬಹುದು. ಸೊ ಈ ಒಂದು ಪ್ರೊಸೆಷನ್ ಹೇಗಿದೆ, ಈ ಮೆರವಣಿಗೆ ಯಾವ ತರ ಇದೆ, ಎಷ್ಟೊಂದು ಗ್ರ್ಯಾಂಡ್ ಆಗಿ ಇದನ್ನ ಮಾಡಿದ್ದಾರೆ ಎಲ್ಲವನ್ನ ಮುಂದೆ ನೋಡಬಹುದು. ಬನ್ನಿ. ನೀವು ಉಚ್ಚಿಲದ ಮಹಾಲಕ್ಷ್ಮಿ ಟೆಂಪಲ್ಗೆ ಬಂದು ದೇವಿ ಆಶೀರ್ವಾದ ತಗೊಂಡು ಈ ಒಂದು ಸುಂದರವಾದ ಒಂದು ಕೆತ್ತನೆ ಕೆಲಸಗಳನ್ನ ನೋಡಿ ಖುಷಿ ಪಡೀರಿ. ನಮ್ಮ ಉಡುಪಿಗೆ ಬನ್ನಿ. ಇಲ್ಲಿಂದ ಕಾಪು ತುಂಬಾ ಹತ್ತಿರದಲ್ಲಿದೆ. ಸೊ ಕಾಪು ಬೀಚ್ ಕೂಡ ನೋಡಬಹುದು, ಅದ್ರ ಜೊತೆಗೆ ಉಡುಪಿ ಟೆಂಪಲ್ ಕೂಡ ತುಂಬಾ ಹತ್ತಿರದಲ್ಲಿದೆ. ಒಂದೇ ದಿವಸ ನೀವು 5-6 ಪ್ಲೇಸ್ಗಳಿಗೆ ವಿಸಿಟ್ ಕೊಡಬಹುದು. ಈ ಟೆಂಪಲ್ ಪಕ್ಕದಲ್ಲೇ ಆ ಕಾಪು ಬೀಚ್ ಇದೆ, ಒಂದೂವರೆ ಕಿಲೋಮೀಟರ್ ಅಷ್ಟೇ ದೂರ ಇದೆ ಕಾಪು ಬೀಚ್.
ಇಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುವಂತ ಅನಿಸ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಯಾರಾದರೂ ಹೊಸಬರು ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾನು ಹೊಸ ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಮುಂದಿನ ವಾರ ಹೊಸ ಒಂದು ವಿಷಯದೊಂದಿಗೆ ಹೊಸ ಒಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಟಿಲ್ ದೆನ್ ಬಾಯ್ ಬಾಯ್.